ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಈ ಪಾಠದ ಬಹು ಆಯ್ಕೆ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋಣ. ಪುಟ್ಟರಾಜರ ತಂದೆಯ ಹೆಸರು ಮಲ್ಲಯ್ಯ, ಕಲ್ಲಪ್ಪಯ್ಯ, ರಾಜಣ್ಣಯ್ಯ, ರೇವಣ್ಣಯ್ಯ. ನೋಡಿ, ಪುಟ್ಟರಾಜರ ತಂದೆಯ ಹೆಸರು ನೀವು ಓದಿದ್ದನ್ನು ನೆನಪಿಸಿಕೊಳ್ಳಿ. ಪುಟ್ಟರಾಜರ ತಂದೆ ಹೆಸರು ರೇವಣ್ಣಯ್ಯ. ಪುಟ್ಟರಾಜರು ಜನಿಸಿದ ದಿನಾಂಕ 1914 ಮಾರ್ಚ್ 3, 1814 ಏಪ್ರಿಲ್ 3, 1714 ಮಾರ್ಚ್ 3, 1714 ಮಾರ್ಚ್ 9. ಪುಟ್ಟರಾಜರು ಜನಿಸಿದ ದಿನಾಂಕ 1914 ಮಾರ್ಚ್ 3. ಆಪ್ಷನ್ ಎ ಸರಿಯಾದ ಉತ್ತರ. ಪುಟ್ಟರಾಜ ತಂದೆ ತಾಯಿಗಳಿದ್ದ ಮಠದ ಹೆಸರು ನಾಗನೂರ ಮಠ, ಕಮಲಾಪುರ ಮಠ, ವೆಂಕಟಾಪುರ ಮಠ, ನಸಲಾಪುರ ಮಠ. ಅವರ ತಂದೆ ತಾಯಿಗಳಿದ್ದ ಮಠದ ಹೆಸರು ವೆಂಕಟಾಪುರ ಮಠ. ಆಪ್ಷನ್ ಸಿ. ಬಾಲಕ ಪುಟ್ಟಯ್ಯ ನುಡಿಸಿದ ಸಂಗೀತ ವಾದ್ಯ ತಬಲಾ, ವೀಣಾ, ಸಿತಾರ್, ಹಾರ್ಮೋನಿಯಂ. ಬಾಲಕ ಪುಟ್ಟಯ್ಯ ನುಡಿಸಿದ ಸಂಗೀತ ವಾದ್ಯ ಹಾರ್ಮೋನಿಯಂ. ನೋಡಿ, ಅವರು ಹಾರ್ಮೋನಿಯಂ ನುಡಿಸ್ತಾ ಇರ್ತಾರೆ, ಎಲ್ಲ ಜನ ಬಂದು ಮನೆಯಲ್ಲಿ ಸೇರಿ ನೋಡ್ತಾ ಇರ್ತಾರೆ. ಪುಟ್ಟರಾಜರ ಸೋದರ ಮಾವನ ಹೆಸರು ನಾಗಶೇಖರಯ್ಯ, ಚಂದ್ರಶೇಖರಯ್ಯ, ವೀರಶೇಖರಯ್ಯ, ಬಾಲಶಿವಯ್ಯ. ನೋಡಿ, ಪುಟ್ಟರಾಜರ ಸೋದರ ಮಾವನ ಹೆಸರು ಚಂದ್ರಶೇಖರಯ್ಯ. ಪಾಣಿನಿಯು ಬರೆದ ಗ್ರಂಥದ ಹೆಸರು ಶಬ್ದಮಣಿ ದರ್ಪಣ, ಸ್ವಾಧ್ಯಾಯಿ, ಅಷ್ಟಾಧ್ಯಾಯಿ, ಕೈವಲ್ಯ ಪದ್ಧತಿ. ಪಾಣಿನಿಯು ಬರೆದ ಗ್ರಂಥದ ಹೆಸರು ಅಷ್ಟಾಧ್ಯಾಯಿ. ಈ ಎಲ್ಲ ಗ್ರಂಥಗಳನ್ನು ಓದಿ ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಪಾರಂಗತರಾಗ್ತಾರೆ. ಕೇಶಿರಾಜನು ಬರೆದ ವ್ಯಾಕರಣ ಗ್ರಂಥ ವ್ಯಾಕರಣಶಾಸ್ತ್ರ, ಛಂದಶಾಸ್ತ್ರ, ಶಬ್ದಮಣಿ ದರ್ಪಣ, ಶಬ್ದಾನುಶಾಸ್ತ್ರ. ಕನ್ನಡಕ್ಕೆ ಇದೊಂದು ಅಪರೂಪದ ಕೃತಿ, ಅಪರೂಪದ ವ್ಯಾಕರಣ ಗ್ರಂಥವನ್ನು ಕೇಶಿರಾಜನು ಕೊಟ್ಟಿದ್ದಾನೆ. ಅದು ಶಬ್ದಮಣಿ ದರ್ಪಣ. ಪ್ರತಿಯೊಬ್ಬರೂ ನೆನಪಿಡಬೇಕು ಇದನ್ನು. ಶ್ರೇಷ್ಠ ಗುರು ಮಾತ್ರ ಡ್ಯಾಶ್ ಈ ವಾಕ್ಯವನ್ನು ಪೂರ್ಣಗೊಳಿಸಬೇಕು. ಶ್ರೇಷ್ಠ ಗುರು ಮಾತ್ರ ಶಿಷ್ಯರಿಗೆ ಓದಿಸಬಲ್ಲರು, ಶಿಷ್ಯರಿಗೆ ಬರೆಯಲು ಕಲಿಸಬಲ್ಲರು, ಶಿಷ್ಯರಿಗೆ ಓದಲು ಮತ್ತು ಬರೆಯಲು ಕಲಿಸಬಲ್ಲರು, ಶಿಷ್ಯರ ಮನಸ್ಸನ್ನು ಓದಬಲ್ಲರು. ಆ ಪಾಠದಲ್ಲಿರುವಂಥ ವಾಕ್ಯ ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದಬಲ್ಲರು ಅನ್ನುವುದು. ಅಂದರೆ ಶ್ರೇಷ್ಠ ಗುರುವಿಗೆ ಮಾತ್ರ ಶಿಷ್ಯರ ಮನಸ್ಸು ಗೊತ್ತಾಗ್ತದೆ. ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಆತ ತಿಳಿದುಕೊಳ್ಳಲಿಕ್ಕೆ ಶಕ್ತನಾಗಿರ್ತಾನೆ. ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಪಾಠಶಾಲೆ ಬಿಡಾರ ಹೂಡಿದ್ದು ಅಕ್ಕಿ ಆಲೂರಿನಲ್ಲಿ, ಮಲೇಬೆನ್ನೂರಿನಲ್ಲಿ, ಹೊಳೆ ಆಲೂರಿನಲ್ಲಿ, ಹೊಳೆ ನರಸೀಪುರದಲ್ಲಿ. ನೋಡಿ, ಸಂಚಾರಿ ಪಾಠಶಾಲೆ ಎಲ್ಲಿ ಬಿಡಾರ ಹೂಡಿರ್ತದೆ? ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಪಾಠಶಾಲೆ ಬಿಡಾರ ಹೂಡಿದ್ದು ಹೊಳೆ ಆಲೂರಿನಲ್ಲಿ. ಉತ್ತರ ಸಿ. ಪುಟ್ಟರಾಜರು ಲೌಕಿಕ ಬಂಧನಗಳ ಹೊಸ್ತಿಲನ್ನು ದಾಟಿ ಸನ್ಯಾಸಿಯಾದರು, ಯೋಗಿಗಳಾದರು, ಗವಾಯಿಗಳಾದರು, ಅನಿಕೇತನರಾದರು. ಪಾಠದ ಒಂದು ಮುಖ್ಯ ಸಾಲು, ಪುಟ್ಟರಾಜರು ಲೌಕಿಕ ಬಂಧನಗಳ ಹೊಸ್ತಿಲನ್ನು ದಾಟಿ ಅನಿಕೇತನರಾದರು ಅಂತ. ಅನಿಕೇತ ಅಂದರೆ ಮನೆ ಇಲ್ಲದವ, ಅಂದರೆ ವಿಶ್ವವೇ ಅವನಿಗೆ ಮನೆ, ಆತ ವಿಶ್ವಮಾನವ. ಅನಿಕೇತನ ಅಂದರೆ ವಿಶ್ವಮಾನವ. ಕುವೆಂಪು ಅವರು ಕೂಡ ಇದನ್ನೇ ಹೇಳ್ತಾರೆ, ನೀನು ಅನಿಕೇತನಾಗುವಂಥ.
ಅಂದರೆ ಎಲ್ಲ ಸಂಕುಚಿತ ಮನೋಭಾವವನ್ನು ಬಿಟ್ಟು ಜಗತ್ತಿನಲ್ಲಿ ಒಂದಾಗುವಂಥ. ಪುಟ್ಟರಾಜರು ಕೆಳಗಿನ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು. ಕನ್ನಡ, ಇಂಗ್ಲೀಷ್, ಹಿಂದಿ, ಕನ್ನಡ, ಸಂಸ್ಕೃತ, ತೆಲುಗು, ಕನ್ನಡ, ತೆಲುಗು, ತಮಿಳು, ಕನ್ನಡ, ಸಂಸ್ಕೃತ, ಹಿಂದಿ. ನೋಡಿ, ಪುಟ್ಟರಾಜರು ಕೆಳಗಿನ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು. ಆಪ್ಷನ್ ಡಿ ಸರಿಯಾದ ಉತ್ತರ, ಕನ್ನಡ, ಸಂಸ್ಕೃತ, ಹಿಂದಿ. ಅನಿಕೇತನ ಎಂದರೆ ಪರಮಾತ್ಮ, ಬ್ರಹ್ಮ, ವಿಶ್ವಮಾನವ, ಸಂಗೀತಗಾರ. ಈಗಾಗಲೇ ನಾನು ಹೇಳಿದೆ, ಅನಿಕೇತನ ಎಂದರೆ ವಿಶ್ವಮಾನವ. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಪುಟ್ಟರಾಜರು ತಂದೆಗೆ ಹೇಳಿದರು, ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜರಿಗೆ ಹೇಳಿದರ, ಪುಟ್ಟರಾಜರು ತಾಯಿಗೆ ಹೇಳಿದರು, ಅಥವಾ ಯಾವುದೂ ಸರಿಯಿಲ್ವೋ? ಈ ಮಾತನ್ನು ಪುಟ್ಟರಾಜರು ತಾಯಿಗೆ ಹೇಳ್ತಾರೆ. ತಾಯಿ ಅವರನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿರ್ತಾರೆ, ಆವಾಗ ಅವರು ಈ ಮಾತನ್ನು ಹೇಳ್ತಾರೆ. ನೋಡಿ, ದೃಷ್ಟಿ ದಿಟ್ಟಿಯಾದರೆ ಸಂಸ್ಕೃತ ಏನು? ಸಂಸ್ಕೃತ ಸಂಸ್ಕಾರ, ಸಂಸ್ಕರ, ಸಕ್ಕರ, ಸಗ್ಗದ. ಸಂಸ್ಕೃತ ಅನ್ನುವುದು ಸಗ್ಗದ ಅಂತ ಆಗ್ತದೆ. ಇಲ್ಲಿ ನಾವು ತತ್ಸಮ ತದ್ಭವಗಳನ್ನು ನೋಡ್ತಾ ಇದ್ದೀವಿ. ಆಶ್ಚರ್ಯ ಅಚ್ಚರಿ ಆದರೆ ಜ್ಞಾನ ಏನಾಗ್ತದೆ? ಜಾಣ, ಗಾನ, ಬುದ್ಧಿ, ಜಾನ, ಇದು ಕೂಡ ತತ್ಸಮ ತದ್ಭವಗಳು. ಜ್ಞಾನ ಇದ್ದದ್ದು ಜಾನ ಅಂತ ಆಗ್ತದೆ. ಇನ್ನು ವಸ್ತುವಾಚಕ ಅಥವಾ ನಾಮವಾಚಕ, ಇವುಗಳಲ್ಲಿ ಎಷ್ಟು ವಿಧ? ಮೂರು ವಿಧ, ನಾಲ್ಕು ವಿಧ, ಎರಡು ವಿಧ, ಐದು ವಿಧ? ವಸ್ತುವಾಚಕ ಅಥವಾ ನಾಮವಾಚಕ ಇವುಗಳಲ್ಲಿ ಎಷ್ಟು ವಿಧ? ಇವುಗಳಲ್ಲಿ ಮೂರು ವಿಧ. ನೋಡಿ, ಹುಡುಗ ಎಂಬುದು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ವಿಶೇಷ. ಹುಡುಗ ಅನ್ನುವುದು ರೂಢನಾಮ. ನೋಡಿ, ವಸ್ತುವಾಚಕ ಅಥವಾ ನಾಮವಾಚಕ ಇವುಗಳಲ್ಲಿ ಎಷ್ಟು ವಿಧ ಅಂತ ಇಲ್ಲಿ ಮೇಲೆ ಕೇಳಿದ್ದೆ, ಮೂರು ವಿಧ. ಆ ಮೂರು ವಿಧಗಳು ಯಾವುವು? ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಇವುಗಳಿಗೆ ವಸ್ತುವಾಚಕ ಅಥವಾ ನಾಮವಾಚಕ ಅಂತ ನಾವು ಗುರುತಿಸ್ತೀವಿ. ಇಲ್ಲಿ ಹುಡುಗ ಅನ್ನುವುದು ಇಟ್ಟ ಹೆಸರಲ್ಲ, ಅದು ರೂಢಿಯಿಂದ ಬಂದದ್ದು. ಹುಡುಗ, ಹುಡುಗಿ, ಬೆಟ್ಟ, ಗುಡ್ಡ, ಹೊಲ, ಇವೆಲ್ಲ ರೂಢಿಯಿಂದ ಬಂದದ್ದು. ಇದಕ್ಕೆ ರೂಢನಾಮ ಅಂತ ನಾವು ಕರಿತೀವಿ. ಇವೆಲ್ಲ ಬೇಸಿಕ್ ಗ್ರಾಮರು, ನೀವು ತಿಳ್ಕೋಬೇಕು. ಇನ್ನು ಬಿಳುಪು ಎಂಬುದು ರೂಢನಾಮ, ಭಾವನಾಮ, ಅನ್ವರ್ಥನಾಮ, ಅಂಕಿತನಾಮ. ಇಲ್ಲಿ ನೋಡಿ, ಬಿಳುಪು ಬಿಳಿಯದರ ಭಾವ, ಬಿಳುಪು ಕರಿಯದರ ಭಾವ, ಕಪ್ಪು. ಇದು ಭಾವನಾಮ. ಇದು ಏನನ್ನು ಸೂಚಿಸ್ತದೆ? ಭಾವನೆಯನ್ನು, ಭಾವನಾಮ. ನಾನು ಎಂಬುದು ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ, ದ್ವಿತೀಯ ಪುರುಷ. ನೋಡಿ, ನಾನು, ನಾವು ಅನ್ನುವುದು ಉತ್ತಮ ಪುರುಷ. ನಾವು ಯಾವಾಗಿದ್ದರೂ ನಮಗಿಂತ ಉತ್ತಮರಿಲ್ಲ ಅನ್ಕೊಂತೀವಿ, ಅದಕ್ಕೆ ನಾನು ಅನ್ನುವುದು ಉತ್ತಮ ಪುರುಷ. ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಈ ಪಾಠದ ಕೃತಿಕಾರರು. ಇಲ್ಲಿ ನೋಡಿ, ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಅನ್ನುವ ಈ ಪಾಠದ ಕೃತಿಕಾರರು ಯಾರು? ರಮೇಶ್ ಗೌಡ, ಕಲ್ಲನಗೌಡ, ಮಲ್ಲನಗೌಡ. ರಮೇಶ್ ಗೌಡ ಎಂ ಕರಿಗೌಡರ್, ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡ, ರಮೇಶ್ ಗೌಡ ನಿಂಗನಗೌಡ ಕಲ್ಲನಗೌಡ. ನೋಡಿ, ಸರಿಯಾದ ಉತ್ತರ ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡ. ಇದು ಸರಿಯಾದ ಉತ್ತರ. ಇಲ್ಲಿಗೆ ಈ ಪಾಠದ ಬಹು ಆಯ್ಕೆ ಮಾದರಿಯ ಪ್ರಶ್ನೋತ್ತರಗಳನ್ನು ಮುಗಿಸುತ್ತಿದ್ದು, ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ.
ನಮ್ಮ ಚಾನೆಲನ್ನು ನಿರಂತರವಾಗಿ ನೋಡ್ತಾ ಇರಿ. ಪರೀಕ್ಷೆಗೆ ಚೆನ್ನಾಗಿ ಸಿದ್ಧರಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.